नमस्कार, आप देख रहे हैं SBR न्यूज 1 और मैं हूं आपके साथ आरती सिंह आजाद। और रुक करते हैं खास खबरों की ओर। कन्नड राज्योत्सव शुभाशयगळु ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ಮಿಥ್ಯ ಎಂದು ಹೇಳುತ್ತಾ ನಾನು ವೆಂಕಟೇಶ್ ಎಸ್, ಸಂಯೋಜಕರು, ಯುನೈಟೆಡ್ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಒಮ್ಮೆ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಾಗ, ಈ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕೆ ಶ್ರೀನಿಧಿ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಡಿ ವೆನ್ನುಮಲ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಮತ್ತೊಬ್ಬರು ಲಿಟಲ್ ರಾಬಿನ್ ಆಂಗ್ಲ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಭವಾನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಆಗಿರ್ತಕ್ಕಂತಹ ಪ್ರೊಫೆಸರ್ ಅನಿಲ್ ಕುಮಾರ್ ಎನ್ ಜೋಶಿ ಸರ್ ಅವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸ್ವಾಗತ, ಸುಸ್ವಾಗತ. ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ನಂತರ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ನಮ್ಮೆಲ್ಲರನ್ನು ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸೆಂದು ಬೇಡಿಕೊಳ್ಳುತ್ತಾ ಜ್ಯೋತಿಯನ್ನು ಬೆಳಗಬೇಕೆಂದು ವೇದಿಕೆ ಮೇಲೆ ಉಪಸ್ಥಿತಿರುವ ಮಾರ್ಗದರ್ಶಕರಾದ ಜೋಶಿ ಸರ್ ಅವರೇ, ಈ ಒಂದು ಸಮಾರಂಭಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವೆಣ್ಮಲಾರ್ ಮೇಡಮ್ ಅವರೇ, ಭವಾನಿ ಮೇಡಮ್ ಅವರೇ, ಹಾಗೂ ಇಲ್ಲಿನ ಕಾಲೇಜಿನ ಸಂಯೋಜಕರಾದ ವೆಂಕಟೇಶ್ ಸರ್ ಅವರೇ, ಉಪಪ್ರಾಂಶುಪಾಲರಾದ ವಾಣಿ ಮೇಡಮ್ ಅವರೇ, ಎಲ್ಲ ನನ್ನ ನೆಚ್ಚಿನ ಉಪನ್ಯಾಸ ವರ್ಗದವರೇ, ಹಾಗೂ ನಾಲ್ಕನೆಯ ವಿದ್ಯಾರ್ಥಿಗಳೇ, ಈ ಒಂದು ಕನ್ನಡ ರಾಜ್ಯೋತ್ಸವ 66ನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ನಾನು ಯಾಕೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅನ್ನೋ ವಿಚಾರವಾಗಿ ನಾನು ಮಾತಾಡ್ತೀನಿ. ಒಂದು ಮುಖ್ಯವಾದ ವಿಚಾರ ಏನು ಅಂದರೆ, ಕನ್ನಡಕ್ಕೆ ನಿಮಗೆ ಗೊತ್ತಿದೆ, ಸುಮಾರು ಜನಕ್ಕೆ ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಲಿಖಿತ ಇತಿಹಾಸ ಸುಮಾರು 2000 ವರ್ಷಗಳಿದೆ, ಆದರೆ ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಕನ್ನಡ ಇತ್ತು ಅಂತ ಹೇಳ್ತಾರೆ. ಈ ಗ್ರೀಸ್ನ ನಾಟಕಗಳನ್ನು ನೀವು ನೋಡೋದಾದರೆ ಅಲ್ಲಿ ಕನ್ನಡದ ಪದಗಳಿದ್ದಾವೆ. ಅಂದರೆ ಒಂದು ಗ್ರೀಸ್ ಅಂತಕ್ಕಂಥ ಒಂದು ಭಾಷೆ ಏನಿತ್ತು, ಅದರ ಜೊತೆ ಜೊತೆಯಲ್ಲೇ ಭಾರತದಲ್ಲೂ ಕೂಡ ಒಂದು ಅತ್ಯದ್ಭುತವಾದ ಭಾಷೆ ಬೆಳೆದಂತು ಅದೇ ಕನ್ನಡ ಅಂತಕ್ಕಂಥದ್ದು. ನೀವು ಯಾಕೆ ಕನ್ನಡದ ಬಗ್ಗೆ ಹೆಮ್ಮೆ ಪಟ್ಕೋಬೇಕು, ನಾವು ಮನೆಯಲ್ಲಿ ಯಾವ ಭಾಷೆನಾದರೂ ಮಾತಾಡೋಣ, ಆದರೆ ನಮ್ಮ ರಾಜ್ಯದ ಭಾಷೆ ಕನ್ನಡ. ಹಾಗಾಗಿ ನಾವು ಇಲ್ಲಿ ಇದ್ದೀವಿ, ಇಲ್ಲಿ ಊಟ ಮಾಡ್ತೀವಿ, ಇಲ್ಲಿ ನೀರು ಕುಡಿತೀವಿ ಅಂದರೆ ಅಟ್ಲೀಸ್ಟ್ ನಾವು ಕನ್ನಡವನ್ನು ವ್ಯವಹಾರಿಕವಾಗಾದರೂ ಬಳಸಬೇಕಾಗ್ತದೆ. ಅದರಿಂದಾಗಿ ಕನ್ನಡ ಅಂತಕ್ಕಂಥದ್ದು ಒಂದು ಅಭಿಮಾನದ ಸಂಕೇತ. ನೀವು ನೋಡಿದ್ದೀರಿ, ನಾವು ಎಲ್ಲ ಒಂದಿಷ್ಟು ಬಂದ ತಕ್ಷಣ ಏನೊಂದು ಫ್ಲಾಗ್ ಹಾಕಿದ್ರು, ಏನಕ್ಕೆ ಅಂದರೆ ಇದೊಂದು ಹೆಮ್ಮೆಯ ಸಂಕೇತ, ಇದು ಗೌರವದ ಸಂಕೇತ. ಹಾಗಾಗಿ ಈ ಒಂದು ಅರಿಶಿನ ಒಂದು ಕುಂಕುಮ ಅಂತಕ್ಕಂಥ ಎಲ್ಲೋ ರೆಡ್ ಕಲರ್ ಏನಿದೆ, ಇದೊಂದು ಹೆಮ್ಮೆಯ ಸಂಕೇತ. ನಾನು ಕನ್ನಡದ ಸ್ವಲ್ಪ ಇತಿಹಾಸವನ್ನು ನಿಮಗೆ ತಿಳಿಸ್ಬಿಡ್ತೀನಿ. ಕನ್ನಡ ಅಂತಕ್ಕಂಥ ಭಾಷೆ ಸುಮಾರು 2000 ವರ್ಷಗಳಿಂದ ಪ್ರಾರಂಭವಾಯಿತು. ಇದು ಲಿಖಿತ ರೂಪದಲ್ಲಿ ಪ್ರಾರಂಭವಾದದ್ದು 2000 ವರ್ಷದಿಂದ, ಅದಕ್ಕಿಂತಲೇ ಇಂದು ಭಾಷೆ ಇರಲಿಲ್ಲ ಅಂತ ಇಲ್ಲ. ಪ್ರೂಫ್ ಕೊಡಿ ಅಂದರೆ 2000 ವರ್ಷದ ಪ್ರೂಫ್ ಕೊಡ್ಬೋದು ನಾವು. ಮತ್ತು ನೀವು ಕನ್ನಡದಲ್ಲಿ ಸುಮಾರು ಪಂಪ ಜನ ರನ್ನ ಎಲ್ಲ ಕೇಳಿದ್ದೀರಾ, ನಿಮ್ಮ ಪುಸ್ತಕದಲ್ಲಿ ಕನ್ನಡ ಮಾಸ್ಟರ್ ಪಾಠ ಮಾಡಿರ್ತಾರೆ, ಪಂಪನ ಪದ್ಯ ರನ್ನನ ಪದ್ಯ ಅಂತ ಹೇಳಿ ನೋಡಿ, ಅವರೆಲ್ಲ ಎಷ್ಟು ಬುದ್ಧಿವಂತರಿದ್ರು, ಭಾಷೆಯನ್ನು ಎಷ್ಟು ಚೆನ್ನಾಗಿ ಬಳಸ್ತಿದ್ರು. ಕೃಷ್ಣ ಅಂತ ಹೇಳೋದಕ್ಕೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಅವರೆಲ್ಲೂ ಕೃಷ್ಣ ಅಂತ ಹೇಳೇ ಇಲ್ಲ, ಒಂದೊಂದು ಕಡೆಯಲ್ಲೂ ಕೃಷ್ಣನಿಗೆ ಬೇರೆ ಬೇರೆ ಹೆಸರುತ್ತಾ ಹೋಗ್ತಾನೆ. ಅಂದರೆ ಅವರ ವೆಕ್ಯಾಬ್ಯುಲರಿ ಎಷ್ಟಿತ್ತು ಅಂತೇಳಿ. ನೀವು ಕನ್ನಡವನ್ನು ಬಳಸಬೇಕಾದ್ರೆ ನಿಮ್ಗೆ ಇಂಗ್ಲೀಷ್ನಲ್ಲಿ ಅಷ್ಟು ವರ್ಡ್ ಸಿಗಲ್ಲ. ಚಿಕ್ಕಮ್ಮ ಅಂತ ಹೇಳಿದ್ರೆ ನೀವು ಆಂಟಿ ಅನ್ಬೇಕಷ್ಟೇ, ನಮ್ಮ ಚಿಕ್ಕಮ್ಮ ಅಂತೀವಿ. ಇನ್ನೊಬ್ಬರು ಚಿಕ್ಕವರು ಇದ್ರೆ ಚಿಕ್ಕ ಚಿಕ್ಕಮ್ಮ ಅಂತೀವಿ ನಾವು, ಅದ್ರ ನೀವಂಗ ಹೇಳೋಕ್ಕಾಗಲ್ಲ ಇಂಗ್ಲೀಷಲ್ಲಿ, ನೀವು ಆಂಟಿನೇ ಅನ್ಬೇಕು.
ನೀವು ಹೂ ಮಾರೋಕು ಆಂಟಿ ಅಂತೀರಿ, ಹಾಲು ಕೊಡೋಕು ಆಂಟಿ ಅಂತೀರಿ, ಮನೆಯಲ್ಲಿರೋಕು ಆಂಟಿ ಅಂತೀರಿ. ಅದ್ರ ನಮ್ಮ ಹಂಗಿಲ್ಲ ಅಂತ ಇದ್ದ ಹೂ ಅಡಗಿತ್ತಿ ಅವಳು, ಹೂ ತರೋಳೆಲ್ಲ ಹೂ ಅಡಗಿತ್ತಿ. ಹಾಲಿನಮ್ಮ ದ ಕರ್ಡ್ ಸೆಲ್ಲರ್ ಅಂತ ಒಂದು ಇಂಗ್ಲಿಷ್ ಇದೆ, ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇಲ್ಲಿ ಫೋಟ್ ಹಾಕಿದ್ರೆ ನಿಮ್ಗೆ ತುಂಬಾ ಸಂತೋಷ ಆಯ್ತು. ಐ ಆಮ್ ಥ್ಯಾಂಕ್ಸ್ ಜೋಶಿ ಸರ್ ಅಂಡ್ ಟೀಮ್. ಯಾಕಂದ್ರೆ ಕನ್ನಡದ ಅಷ್ಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಇವರೆಲ್ಲ ಏನು ನೀವರ್ಗ ಹೋಗೋದು, ಅವರೆಲ್ಲ ದೊಡ್ಡ ದೊಡ್ಡ ಪ್ರೊಫೆಸರ್ ಗಳಿರ್ತಾರೆ, ದುಡ್ಡು ಚೆನ್ನಾಗಿ ಗೊತ್ತಿರುತ್ತೆ, ಅವ್ರಿಗೆ ಏನು ಕೆಲಸ ಇಲ್ಲ, ಅದಕ್ಕೆ ಬುದ್ಧಿ ಏನೋ ಬರೆದಿದ್ದಾರೆ ಅಂತ ಖಂಡಿತ ಹಂಗಿಲ್ಲ. ದರಾ ಬೇಂದ್ರೆ ಎಷ್ಟು ಕಷ್ಟಪಟ್ಟಂತ ಕವಿ ಯಾರು ಇಲ್ಲ ನೋಡಿ. ಕವಿಗೆ ಕಾವ್ಯ ಹೇಗುಂಟುತ್ತೆ ಅದು ಭಾಷೆ ಶಕ್ತಿ. ದರಾ ಬೇಂದ್ರೆ ಮಗ ತೀರೋಗಿರ್ತಾನೆ, ಅವ್ರು ಹೆಂಡತಿ ಹೇಳ್ತಾ ಇರ್ತಾರೆ, ಹೆಂಡತಿಯನ್ನ ನೋಡಿದ ತಕ್ಷಣ ಅವ್ರಿಗೊಂದು ಕವನ ನೆನಪಿ ಬರುತ್ತೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದ್ರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ. ಯಾರಿಗೆ ಸಾಧ್ಯ ಇದು? ನಾವ್ ಹೇಳ್ಕೊತೀವಿ ಕನ್ನಡ ಉಳಿಸಿ ಅಂದ್ರೆ ಅಯ್ಯೋ ಬಿಡಿ ಸರ್ ಕನ್ನಡಕ್ಕೆ ಏನ್ ಬರೀ ಅಂದ್ರೆ ಯಾಕೆ ಹೇಳ್ತಾರೆ, ಇಂಗ್ಲಿಷ್ ಕಲ್ತ್ಕೊಂಡ್ರಾಯ್ತು. ಅದು ಇಂಗ್ಲಿಷ್ ಕಲಿಯೋದು ನಿಮಗೆ ಗಂಟಲಿನಿಂದ ಬರುತ್ತೆ ಭಾಷೆ, ಹೃದಯದಿಂದ ಕನ್ನಡ ಬರುತ್ತೆ. ನಿಮ್ಗೆ ಯಾಕಾದ್ರೂ ಇಂಗ್ಲಿಷ್ ಅಲ್ಲಿ ಕಲಿಸ್ಬಿಡುತ್ತಾ? ಖಂಡಿತ ಇಲ್ಲ. ಇಂಗ್ಲಿಷ್ ನಲ್ಲಿ ಕನಸು ಕಾಣೋದಕ್ಕೆ ಆಗೋದೇ ಇಲ್ಲ, ನೀವು ನಿಮ್ಮ ಮದರ್ ಟಂಗ್ ಏನಿದೆ ಅದ್ರಲ್ಲಿ ಕನಸು ಕಾಣ್ತೀರಿ. ಅರ್ಥ ಆಯ್ತಾ? ಕನ್ನಡದಲ್ಲಿ ಕನಸು ಬಿಡ್ಬೇಕು ನಿಮಗೆ, ಅದನ್ನೇ ಗೋವು ಹೇಳ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಒಂದು ಸನ್ಯಾಸಿ ಗೀತೆ ಬರೆದಿದ್ದಾರೆ, ಅದು ಇಂಗ್ಲಿಷ್ ನಲ್ಲಿದೆ, ಅದ್ರ ಕನ್ನಡ ಕುವೆಂಪು ಬಿಡ್ತಿದ್ದಾರೆ. ಸಾಧ್ಯವಾದ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ, ಏಳು ಸಾವಿರ ಹಾಡು ಫ್ರಾನ್ಸಿಯ ಹಾಡನ್ನು ಅಂತ ಹೇಳಿ, ಅದು ಕುವೆಂಪು ವಿವೇಕಾನಂದರಿಂದ ಚೆನ್ನಾಗಿ ಬರೆದಿದ್ದಾರೆ. ಕೇಳ್ಬೇಕು ನೀವು ಅದನ್ನ, ಅದು ತೂತು ಮಾಡಿದ. ಅರ್ಥ ಆಯ್ತಾ? ಇನ್ನೊಂದು ನೋಡಿ, ಅವ್ರ ನೃತ್ಯ ಎಷ್ಟು ಚೆನ್ನಾಗಿತ್ತು ಅಂತ, ಕನ್ನಡ ಕೆಲಸಿದೆ ಅಂದ್ರೆ ಓದು ಕರೆಂಟ್ ಬಂದ್ಬಿಡುದು, ಕರೆಂಟ್ ಹೋಗಿತ್ತು. ಅವರು ಅಚ್ಚೇವು ಕನ್ನಡದ ದೀಪ ಅಂತ ಆಡಕ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕರೆಂಟ್ ಬಂದಿತ್ತು. ಒಂದು ಕಾರ್ಯಕ್ರಮ ನಡೀತಿದೆ ನೋಡಕ್ ಹೋಗೋಣ ಅಂತ ಬಂದ್ಬಿಡ್ತದೆ. ಅರ್ಥ ಆಯ್ತಾ? ಕನ್ನಡಕ್ಕೆ ಆ ಮಟ್ಟದ ಶಕ್ತಿ ಇದೆ. ನೀವು ಕನ್ನಡದವ್ರಿಗೆ ಹೆಮ್ಮೆ ಕೊಡ್ಬೇಕು, ಯಾಕೆಂದ್ರೆ ಇದಕ್ಕೆ ಸುಮಾರು ಅವರು 8 ಜ್ಞಾನಪೀಠ ಪ್ರಶಸ್ತಿಗಳ ಕವಿಗಳಲ್ಲಿ ಆಗಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಏಕೈಕ ಭಾಷೆ ಕನ್ನಡ. 100,000 ಕನ್ನಡ ಕೊಡ್ತೀನಿ ನಾನು, ಕನ್ನಡವನ್ನು ನೀವು ಯಾಕೆ ಇಷ್ಟಪಡಬೇಕು ಅಂತ ಹೇಳಿ. ಅರ್ಥ ಆಯ್ತಾ? ಕನ್ನಡ 99.9% ಆಕ್ಯುರೇಟ್ ಲ್ಯಾಂಗ್ವೇಜ್. ನೀವೇನು ಮಾತಾಡ್ತೀರೋ ಅದನ್ನು ಬರೀಬಹುದು, ನೀವೇನು ಬರೀತೀರೋ ಅದನ್ನು ಮಾತಾಡ್ಬೋದು. ನಮ್ಮ ನೋಡಿ ಮನಃಶಾಸ್ತ್ರ ಅಂತ ಬರಿತೀವಿ, ನೀವು ಸೈಕಾಲಜಿ ಬರಿಬೇಕಂದ್ರೆ ಪಿ ಬರೀತೀರಿ. ಯಾಕೆ ಪಿ ಬರೀತೀರಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಪಿ ಬರಿಬೇಕಷ್ಟೇ. ಅದ್ರ ನಮ್ಮದ ಕನ್ಫ್ಯೂಷನ್ ಇಲ್ಲ. ಅರ್ಥ ಆಯ್ತಾ? ನಮ್ಮ ಮನಃಶಾಸ್ತ್ರ ಡೈರೆಕ್ಟ್ ಆಗಿ ಬರಿತೀವಿ. ಅರ್ಥ ಆಯ್ತಾ? ಇತ್ತೀಚೆಗೆ ಕನ್ನಡ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ನೀವು ಮದುವೆ ಹೋಗ್ತೀರಿ, ಅಲ್ಲೊಂದು ಹುಡುಗ ನೋಡ್ಕೊಂಡು ಬರ್ತೀರಿ, ಹುಡುಗ ಹುಡುಗಿ ನೋಡ್ತೀರಿ, ಮನೆ ಬಂದು ಕೇಳ್ತಾರೆ ಮದುವೆ ಹೆಂಗಿತ್ತು ಅಂದ್ರೆ ಎರಡೇ ಪದ ನೀವು ಹೇಳೋದು, ಸಖತ್ತಾಗಿತ್ತು ಸೂಪರ್ ಆಗಿತ್ತು. ಅದು ಬಿಟ್ರೆ ಇನ್ನೇನು ವರ್ಣಿಸಕ್ಕೆ ಬರಲ್ಲ ನಿಮ್ಗೆ. ಅದೇ ಒಂದು ಅಜ್ಜಿನ ಕೇಳಿ, ಹಳ್ಳಿಯ ಅಜ್ಜಿನ ಕೇಳಿ, ಮದುವೆ ಹೋಗಿದ್ದಲ್ಲ ಅಜ್ಜಿ ಹೆಂಗಿದ್ರು ಹೆಣ್ಣುಗಂಡ ಅಂದ್ರೆ ಅಯ್ಯೋ ರಕ್ತ ಮುಕ್ಕಳಿಸ್ತಾ ಇದ್ದು ಹೆಣ್ಣು ಅಂದ್ರೆ ಅಷ್ಟಕ್ಕೆ ಮುಗಿದ್ಲಂತ ಹೆಣ್ಣು. ಆಮೇಲೆ ಈ ಅಂಶ ತಿಳ್ಕೊಂಡ್ ಮುಂದೆ ಹೆಣ್ಣು ಅಂತಾರೆ ಅಜ್ಜಿ. ಅಜ್ಜಿ ಯಾವ ಯೂನಿವರ್ಸಿಟಿಯಲ್ಲಿ ಎಂ ಎ ಮಾಡಿಲ್ಲ, ಆದ್ರೂ ಕೂಡ ಅಜ್ಜಿಗೆ ಭಾಷೆ ಗೊತ್ತು. ಅರ್ಥ ಆಯ್ತಾ? ಹಂಗಾಗಿ ದಯಮಾಡಿ ಕನ್ನಡವನ್ನು ಬಳಸೋಣ, ಬೆಳೆಸೋಣ. ಅರ್ಥ ಆಯ್ತರ? ಕನ್ನಡವನ್ನು ಬಳಸ್ಬೇಕು, ಆದಷ್ಟು ಕನ್ನಡವನ್ನು ಬಳಸಿ. ನೀವು ಕನ್ನಡದಲ್ಲೇ ಮಾತಾಡಿ, ನಿಮ್ಮಲ್ಲೇ ಫೈನ್ ಹಾಕಲ್ಲ, ನಮ್ಮಲ್ಲಿ ಹಾಕ್ತೀವಿ, ಸ್ಕೂಲಲ್ಲಿ ಫೈನ್ ಹಾಕ್ತೀವಿ, ಇಂಗ್ಲೀಷಲ್ಲಿ ಮಾತಾಡಿದ್ರೆ ಫೈನ್ ಇದೆ, ಕನ್ನಡದಲ್ಲಿ ಮಾತಾಡಿದ್ರೆ ಇಲ್ಲೇನಿಲ್ಲ. ನಾನು ಜೋಶಿ ಸರ್ ಇವತ್ತು ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಕನ್ನಡದಲ್ಲಿ ಮಾತಾಡ್ಬೋದು. ಅರ್ಥ ಆಯ್ತಾ? ಹಂಗಾಗಿ ದಯಮಾಡಿ ಕನ್ನಡದಲ್ಲಿ ಮಾತಾಡಿ, ಕನ್ನಡವನ್ನು ಬಳಸಿ, ಸಾಧ್ಯವಾದ್ರೆ ಕನ್ನಡವನ್ನು ಕಲಿಸಿ. ಬೇರೆಯವರು ಇರ್ತಾರೆ ನಿಮ್ಮ ಜೊತೆಯಲ್ಲಿ, ನಾನು ಕನ್ನಡಿಗರಾಸ ಇರ್ತಾರೆ, ಅಲ್ಲಿ ಕನ್ನಡವನ್ನು ಕಲಿಸೋ ಪ್ರಯತ್ನವನ್ನು ಮಾಡಿ. ಕನ್ನಡ ಪುಸ್ತಕಗಳನ್ನ ಹೆಚ್ಚೆಚ್ಚು ಓದಿ ನಿಮ್ಗೆ, ಯಾಕಂದ್ರೆ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಸೈಂಟಿಫಿಕಲಿ ಕೊಡ್ಬಿಡು. ಅರ್ಥ ಆಯ್ತಾ? ಯಾಕಂದ್ರೆ ನಾನು ಸುಮಾರು ಈಗ ನನ್ನ 18ನೇ ವರ್ಷದ ಪ್ರೊಫೆಷನಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ನಾನು. ಅವಾಗೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಬುಕ್ ಓದಿ ಅಂದ್ರೆ ಓದ್ತಾ ಇರಲಿಲ್ಲ ಅವರು. ಅವರೆಲ್ಲ ಈಗ ಇಂಜಿನಿಯರ್ ಅಂತ ಕೇಳ್ತಿದ್ದಾರೆ, ಸರ್ ತುಂಬಾ ಕೆಲಸದ ಒತ್ತಡ ಸರ್, ಒಂದಷ್ಟು ಪುಸ್ತಕ ಇದ್ರೆ ಹೇಳಿ ಸರ್ ನಾನು ತಂದು ಓದ್ತೀನಿ ಅಂತ. ಆ ಥರ ಸುಮಾರು ಸಜೆಷನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅಂತಕ್ಕಂಥದ್ದು ಒಂದು ಅತ್ಯಂತ ಉತ್ಕೃಷ್ಟವಾದ ಭಾಷೆ, ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಭಾಷೆ, ನಿಮ್ಮ ನರನಾಡಿಗಳೆಲ್ಲ ಮೈ ಜುಮ್ಮಿಡ್ತಕ್ಕಂಥ ಭಾಷೆ. ಈ ಏನು ಭಾಷಾವಾರು ಪ್ರಾಂತ್ಯಗಳು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂತ ನಿರ್ಮಾಣ ಆಯಿತು, ಅವತ್ತಿನ ಕಾಲಕ್ಕೆ ಸುಮಾರು 700 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಕರ್ನಾಟಕನ ನಿರ್ಮಾಣ ಮಾಡಬೇಕು. ಒಂದು ದೊಡ್ಡ ಮಟ್ಟದ ಗಲಾಟೆ ಆಯಿತು. ಎಸ್ ಎನ್ ಇಸ್ಲಿಂಗಪ್ಪ ನೋಡು ಮುಖ್ಯಮಂತ್ರಿ ಮೇಲೆ ಹಲ್ಲೆ ಆಗೋಗುತ್ತೆ, ಒಂದು ಫಂಕ್ಷನ್ಗೆ ಹೋಗಿ ಹೊಡಿತಾರೆ ಜನ. ಅವತ್ತು ಎಲ್ಲರ ಮೇಲೆ ಕೇಸ್ ಹಾಕಲಾಗ್ತದೆ ಕನ್ನಡ ಹೋರಾಟಗಾರರ ಮೇಲೆ. ಅವತ್ತು ಇವತ್ತು ಬಿಡಿ, ಹೋರಾಟಗಾರರು ಬೇರೆ ಥರ ಇದ್ದಾರೆ, ಅದನ್ನು ಮಾತಾಡಬೇಡ ನಾವು. ಆದರೆ ಅವತ್ತಿನ ಕಾಲದ ಹೋರಾಟಗಾರರ ಮೇಲೆ ಕೇಸ್ ಬಿಡ್ತದೆ. ಆ ಕೇಸ್ಗೆ ಲಾಯರ್ ಆಗಿ 1 ರೂಪಾಯಿ ಫೀಸ್ ತಗೊಳ್ಳದೆ ಹೋರಾಡೋರು ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ. ಅವರು ದೊಡ್ಡ ಮಟ್ಟದ ಒಂದು ಕೋರ್ಟಲ್ಲಿ ವಾದ ಮಾಡಿ ಕನ್ನಡದ ಹೋರಾಟಗಾರರನ್ನ ಬಿಡಿಸ್ಕೊಂಡ್ಬರ್ತಾರೆ. ಈ ರೀತಿ ಕರ್ನಾಟಕ ಅಂತಕ್ಕಂಥದ್ದು ಸುಮ್ಮನೆ ಆಗಿಲ್ಲ,
ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ಅಂತಕಂತದ್ದು ಏನೋ ಸ್ವತಂತ್ರ ಬಂದ್ಮೇಲೆ ಸುಮ್ಮನೆ ಕೊಟ್ಟಿದ್ದಾರೆ ಬಿಡಿ, ಒಂದು ಕನ್ನಡ ಸ್ಟೇಟ್ ಅಂತ ಅಲ್ಲ, ಇದು ಹೋರಾಟ ಮಾಡಿ ಕಟ್ಟಿದಂತ ಕನ್ನಡ. ಇಲ್ಲಿ ನಿಮಗೆ ಪ್ರತಿಯೊಂದು ಹೆಮ್ಮೆ ಪಡತಕ್ಕಂತ ವಿಚಾರ ಇದೆ. ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನೀವು ಗೊತ್ತಾಗ್ತದೆ, ನೀವು ಕನ್ನಡದ ಹೆಮ್ಮೆ ಏನು ಅಂತಕ್ಕಂತ ಗೊತ್ತಾಗ್ತದೆ. ಪ್ರತಿಯೊಂದು ಊರು ಕನ್ನಡದ ಕಥೆಯನ್ನು ಹೇಳ್ತದೆ, ಪ್ರತಿಯೊಂದು ಊರು ಕನ್ನಡದ ಕಥೆ ಇದೆ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕಾರ್ಯಕ್ರಮ. ಇಂತಹ ಒಂದು ಸ್ಥಳದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದೀರಿ, ಅದಕ್ಕೆ ನನ್ನನ್ನ ಗೆಸ್ಟ್ ಆಗಿ ಕರೆದಿದ್ದೀರಿ. ನಾನು ಎಷ್ಟು ಎಲಿಜಿಬಲ್ ಇದೀನೋ ಇಲ್ಲಿ ಅರ್ಹನೋ ಗೊತ್ತಿಲ್ಲ, ಆದರೂ ಕೂಡ ಜೋಶಿ ಸರ್ ಮತ್ತು ವೆಂಕಟೇಶ್ ಸರ್ ಅವರ ಅಭಿಮಾನಕ್ಕೆ ಮನಸೋತು ನಾನು ಬಂದಿದ್ದೀನಿ ಇಲ್ಲಿಗೆ. ನನಗೆ ತಿಳಿದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಅದರಿಂದಾಗಿ ಕನ್ನಡವನ್ನು ಬಳಸಿ, ಹೆಚ್ಚು ಬಳಸಬೇಕು. ಇವತ್ತು ಸಂಸ್ಕೃತವನ್ನು ನಾವೆಲ್ಲರೂ ಬಳಸ್ತಾರೆ, ಯಾಕೆಂದ್ರೆ ಅದು ಸಂಸ್ಕೃತವನ್ನು ಯಾರು ಬಳಸಲಿಲ್ಲ, ಹಾಗಾಗಿ ಅದು ಉಳಿದಿಲ್ಲ. ಇವತ್ತೇನಾದ್ರೂ ಗ್ರಂಥದಲ್ಲಿ ಇದೆ ಸಂಸ್ಕೃತ. ಇವತ್ತು ಸಂಸ್ಕೃತ ನೀವು ಕಲಿಬೇಕು ಅಂದ್ರೆ ಯಾರೋ ವಿದ್ವಾಂಸ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಕನ್ನಡ ಕೊಂಡಿನ ಬಲದೇ ಇರಲಿ, ಕನ್ನಡ ಬೆಳಿಲಿ ಉಳಿಲಿ ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ. ತಪ್ಪಾದ ಯಾವುದೇ ಕಂಡು ಕಡಿಮೆ ಆಗಬಾರದು. ಕಾರಣ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ನಮ್ಮ ಕನ್ನಡ ನಾಡಿನ ಒಬ್ಬ ವಿಜ್ಞಾನಿ ಆದ ಕಾರಣ ಅವರನ್ನು ಜೋರದ ತಪ್ಪಾಳೆಯೊಂದಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಕನ್ನಡ ವಿದ್ವಾಂಸ ಇದ್ದಾರೆ, ಸೊ ನನಗೂ ಕೂಡ ತುಂಬಾ ಕನ್ನಡ ಬಗ್ಗೆ ಒಲವಿದೆ. ಮದರ್ ಟಂಗ್ ಕನ್ನಡ ಆಗಿದ್ರೂ ಕೂಡ, ಸೊ ಹ್ಯಾಸ್ ಮ್ಯಾಮ್ ಹೇಳಿದ್ರಲ್ಲ, ಸೊ ಕನ್ನಡಕ್ಕೆ ನಾವು ಕರ್ನಾಟಕದಲ್ಲಿ ಇದ್ರೂ ಕೂಡ ಬೇರೆ ಭಾಷೆಗೆ ನಾವು ಒತ್ತು ಜಾಸ್ತಿ ಕೊಡ್ತೀವಿ. ಕಮರ್ಷಿಯಲ್ ಲ್ಯಾಂಗ್ವೇಜ್ ಆಗಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇಂಗ್ಲಿಷ್. ಸೊ ಕನ್ನಡ ಗೊತ್ತಿದೆ ಅಂದ್ರೆ ಕನ್ನಡ ಗೊತ್ತಿರೋರಿಗೆ ಆಪರ್ಚುನಿಟಿ ತುಂಬಾ ಕಮ್ಮಿ ಸಿಗುತ್ತೆ. ಸೊ ಇದು ನಮ್ಮ ಸಿಸ್ಟಮ್ ಅಲ್ಲಿ ಚೇಂಜ್ ಆಗ್ಬೇಕಾಗಿದೆ. ಸೊ ನಾವು ನೀವು ಎಲ್ಲ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದ್ರೆ, ಸೊ ಡೆಫಿನೆಟ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಸ್ ಕರ್ನಾಟಕದಲ್ಲಿ ಕನ್ನಡದಲ್ಲೇ ನಡೆಯುತ್ತೆ. ಈಗ ತಮಿಳ್ನಾಡು ನೀವು ಎಲ್ಲೇ ಹೋಗ್ಬೋದು, ಸೊ ವೇರ್ ಎವರ್ ಯು ಗೋ ತಮಿಳ್ನಾಡಲ್ಲೆಲ್ಲ ನೀವು ಯಾವುದೇ ಭಾಷೆಯಲ್ಲಿ ಅವ್ರನ್ನ ಕೇಳಿ, ಅಡ್ರೆಸ್ ಕೇಳಿ ಅಥವಾ ಏನೇ ಕೇಳಿದ್ರು ಅವ್ರು ಉತ್ತರ ಕೊಡೋದು ಯಾವ ಭಾಷೆ ಆಗಿರುತ್ತೆ, ಅವರ ತಮಿಳು ಭಾಷೆಯಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಯಾರಾದ್ರೂ ಹಿಂದಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಆ ಬ್ರೋಕನ್ ಹಿಂದಿಲೇ ಹೇಳ್ತೀವಿ, ಆ ಬ್ರೋಕನ್ ಇಂಗ್ಲಿಷ್ ಅಲ್ಲೇ ಹೇಳ್ತೀವಿ, ತಮಿಳು ಗೊತ್ತಿಲ್ಲ ಅಂದ್ರೂ ತಮಿಳಲ್ಲೇ ಮಾತಾಡ್ತೀವಿ. ಸೊ ಇದನ್ನ ನಾವು ಯಾವಾಗ ಕನ್ನಡ ಅನ್ನೋದು ನಮ್ಮಲ್ಲಿ ಬರುತ್ತೋ, ಸೊ ನಮ್ಮ
ಪ್ರತಿಯೊಂದನ್ನು ನಾವು ಯಾವಾಗ ಕನ್ನಡ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಅವಾಗ ಖಂಡಿತವಾಗ್ಲೂ ನಾವು ಕನ್ನಡನ ಕಲಿಬಹುದು ಸೋ ಈಗ ಈ ಮಾತನ್ನ ಹೇಳ್ತಾ ಸೋ ನನ್ನಲ್ಲಿ ಏನಾದರೂ ತಪ್ಪುಗಳಾದ ದಯವಿಟ್ಟು ಕನ್ನಡ ವಿದ್ವಾಂಸ ಕ್ಷಮೆ ಇರಲಿ ಅಂತ ಹೇಳ್ತಾ ಸೋ ನನ್ನ ವಂದನಾರ್ಪಣೆ ಶುರು ಮಾಡ್ತೀನಿ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಸಂಭ್ರಮ ಆಚರಣೆಯಲ್ಲಿ ಸುಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದೆ ಉಪಸ್ಥಿತರಿದ್ದೇನೆ ಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಕನ್ನಡಕ್ಕಾಗಿ ದುಡಿದ ಕನ್ನಡಕ್ಕಾಗಿ ಮಡಿದ ಮಹಾನೀಯರನ್ನೆಲ್ಲ ಗೌರವದಿಂದ ನೆನೆಯುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀನಿಧಿ ಕೆ ಸರ್ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ವೆನ್ಮಲನ್ ಮೇಡಮ್ ಅವರಿಗೆ ನನ್ನ ಪ್ರೀತಿಯ ನಿಮ್ಮ ಪ್ರೀತಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಂತರ ಈ ಕಾರ್ಯಕ್ರಮದಲ್ಲಿ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಡೆಯದಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಣೆಯ ಆಚರಣೆಗೆ ಕಾರಣೀಭೂತರಾದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಕರ್ನಾಟಕ ಜೈ ಕನ್ನಡ